ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವುದರ ಮಹತ್ವವೇನು? ಈ ದಿನದ ಆಳವಾದ ಅರ್ಥವೇನು? ಪರಮಾತ್ಮ ಶ್ರೀ ಕೃಷ್ಣನ ಜನನವಾದ ದಿನವೇ ಜನ್ಮಾಷ್ಟಮಿ. ಈ ದಿನವು ಮಹತ್ವಪೂರ್ಣವಾದ ಹಾಗೂ ಭರವಸೆಯ ದಿನವಾಗಿದೆ. ಇದು ನಮಗೆ ಭರವಸೆಯನ್ನು, ಕನಸು ಕಾಣುವ ಕಾರಣವನ್ನು ನೀಡುತ್ತದೆ. ಮಹಾತ್ಮರೊಬ್ಬರು ಯಾವಾಗಲೂ ನಮ್ಮೊಂದಿಗೆ ಇರುತ್ತಾರೆ ಎಂಬ ಭರವಸೆಯನ್ನು ನೀಡುತ್ತದೆ. ಮಹಾತ್ಮರು ಸದಾ ನಮ್ಮೊಂದಿಗಿದ್ದಾರೆ ಎಂದರೆ ನಮ್ಮ ಎಲ್ಲ ನೀತಿಯುತ ಹಾಗೂ ನ್ಯಾಯಯುತ ಕರ್ಮಗಳಲ್ಲಿ ನಮ್ಮನ್ನು ಬೆಂಬಲಿಸುತ್ತಾರೆ ಎಂದರ್ಥ. ನಾವು ಧರ್ಮವನ್ನು ಪಾಲಿಸಿದರೆ ಅವನ ನೆರವು ಮತ್ತು ಬೆಂಬಲ ಸದಾ ನಮ್ಮೊಂದಿಗೆ ಇರುತ್ತದೆ. ಆತನು ಧಾರ್ಮಿಕ ಜನರ ಪರವಾಗಿ ಸದಾ ಇರುತ್ತಾನೆ. ಧರ್ಮ ಮಾರ್ಗದಲ್ಲಿರುವ ಎಲ್ಲರನ್ನೂ ನಾನು ರಕ್ಷಿಸುತ್ತೇನೆ ಎಂಬುದು ಆ ಭಗವಂತನೇ ಕೊಟ್ಟ ಮಹತ್ವದ ಭರವಸೆಯಾಗಿದೆ. ಯಾರು ಅಧರ್ಮದ ದಾರಿಯಲ್ಲಿ ಇರುವರೋ ಅಂತಹವರನ್ನು ನಾನು ರಕ್ಷಿಸುವುದಿಲ್ಲ ಎಂಬುದು ಇದರ ಸಹಜಾರ್ಥವಾಗಿದೆ. ವಾಸ್ತವವಾಗಿ ಅಂತಹವರ ವಿನಾಶ ಅವನ ಇಚ್ಛೆಯಾಗಿರುತ್ತದೆ. ಜನ್ಮಾಷ್ಟಮಿಯ ನಿಮ್ಮ ಅಚ್ಚುಮೆಚ್ಚಿನ ನೆನಪು ಯಾವುದು? ನನ್ನ ಬಾಲ್ಯದಲ್ಲಿನ ಜನ್ಮಾಷ್ಟಮಿಯ ಅಚ್ಚುಮೆಚ್ಚಿನ ನೆನಪೆಂದರೆ ನಾನು ರಾತ್ರಿ 12 ಗಂಟೆವರೆಗೂ ಎಚ್ಚರವಾಗಿದ್ದು ನನಗಾಗ 5 ಅಥವಾ 6 ವಯಸ್ಸಿದ್ದಿರಬಹುದು. ನನ್ನ ಭುಜದ ಮೇಲೆ ಕೃಷ್ಣನ ಮೂರ್ತಿಯನ್ನು ಹೊತ್ತುಕೊಂಡು ನನ್ನ ಹಳ್ಳಿಯ ಬೀದಿಗಳಲ್ಲಿ ನಡೆಯಲು, ಸಹಾಯ ಮಾಡಲು ನನ್ನನ್ನು ಕೇಳುತ್ತಿದ್ದರು. ತೊಟ್ಟಿಲನ್ನು ಮರಳಿ ದೇವಸ್ಥಾನಕ್ಕೆ ತಂದ ನಂತರ ದೇವಸ್ಥಾನದ ಅರ್ಚಕರು ನನ್ನನ್ನು ಕೃಷ್ಣನ ವಿಗ್ರಹವಿರುವ ತೊಟ್ಟಿಲನ್ನು ತೂಗಲು ವಿನಂತಿಸಿಕೊಂಡರು. ಅದು ನನ್ನ ಒಂದು ಅಚ್ಚುಮೆಚ್ಚಿನ ನೆನಪಾಗಿದೆ. ಹಾಗೂ ಆ ಸಂದರ್ಭದಲ್ಲಿ ತಯಾರಿಸಿದ ವಿಶೇಷವಾದ ಪ್ರಸಾದದ ವಿತರಣೆಯೂ ಕೂಡ. ಆ ದಿನ ನಾವೆಲ್ಲರೂ ಚಿಕ್ಕ ಮಕ್ಕಳಾಗಿದ್ದರೂ ಸಹ ಉಪವಾಸ ಮಾಡಿದ್ದೇವೆ. ಬಹುಶಃ ಅದು ನನ್ನ ಜೀವನದ ಮೊದಲ ಉಪವಾಸ. ನೀವು ಕೃಷ್ಣ ಮತ್ತು ಕಂಸನ ಬಗ್ಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳಬಹುದೇ? ಕಂಸನು ಕೆಟ್ಟದ್ದನ್ನು ಮಾಡಲು ಪ್ರಯತ್ನಿಸಿದರೂ ಸಹ ವಿಮೋಚನೆಗೊಂಡಿದ್ದಾನೆ ಎಂದು ಹೇಳಲಾಗುತ್ತೆ, ಇದು ನಿಜವೇ? ದುರದೃಷ್ಟವಶಾತ್ ಕೃಷ್ಣನು ತನ್ನ ತಾಯಿಯ ಒಡಹುಟ್ಟಿದ ಸಹೋದರ ಸೋದರ ಮಾವನನ್ನು ಕೊಲ್ಲಬೇಕಾಗಿ ಬಂದುದರ ಬಗ್ಗೆ ಏನು ಹೇಳುವುದು? ಯಾರು ಭಗವಂತನಿಂದ ಹತರಾಗುತ್ತಾರೋ ಅವರಿಗೆ ಮುಕ್ತಿ ಸಿಕ್ಕುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ. ನನಗೆ ತುಂಬಾ ಅನುಮಾನವಿದೆ. ಅವನು, ಅಂದರೆ ಕಂಸ, ನಿಜವಾಗಿ ವಿಮೋಚನೆಗೊಂಡಿದ್ದಾನೆಯೇ ಎಂದು ನನಗೆ ಅನುಮಾನವಿದೆ. ಭಗವಾನ್ ಕೃಷ್ಣ ಅಥವಾ ಭಗವದ್ಗೀತೆಯ ಪ್ರಮುಖವಾದ ಬೋಧನೆ ಯಾವುದು? ಇದು ಕೇವಲ ಒಂದು ಮಾತ್ರವಲ್ಲ, ಹಲವಾರು ಇವೆ. ನನ್ನ ಜೀವನದಲ್ಲಿ ಸ್ವೀಕರಿಸಿ ಅದನ್ನು ಅಳವಡಿಸಿಕೊಂಡು ನಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಬೇಕಾದ ಅತ್ಯಂತ ಪ್ರಮುಖವಾದ ಅಂಶಗಳಿವೆ. ಮೊದಲನೆಯದಾಗಿ, ಭಗವಂತನು ತನ್ನ ರೂಪವನ್ನು ಬಹಿರಂಗಪಡಿಸಿದರೆ ಅವನು ನಮಗೆ ದರ್ಶನವನ್ನು ನೀಡಬಹುದು. ಆದರೆ ನೋಡಿ, ಅರ್ಜುನನಿಗೆ ಭಗವಂತನು ತನ್ನ ವಿಶ್ವರೂಪವನ್ನು ತೋರಿಸಿದರೂ ಅದು ತುಂಬಾ ಭಯಂಕರವಾಗಿದ್ದರಿಂದ ಮೊದಲಿನ ಸೌಮ್ಯ ರೂಪಕ್ಕೆ ಹಿಂದಿರುಗುವಂತೆ ಅರ್ಜುನನು ಅವನನ್ನು ವಿನಂತಿಸಿಕೊಳ್ಳುತ್ತಾನೆ. ದ್ರೋಣರು ಆ ರೂಪವನ್ನು ವೀಕ್ಷಿಸುತ್ತಿದ್ದರು. ಭೀಷ್ಮ ಪಿತಾಮಹರು ಕೂಡ ಶ್ರೀಕೃಷ್ಣನ ವಿಶ್ವರೂಪವನ್ನು ವೀಕ್ಷಿಸುತ್ತಿದ್ದರು. ವಿಷಯವೇನೆಂದರೆ, ಕೃಷ್ಣನು ಅವನಿಗೆ ತಿಳಿಸಿ ಹೇಳುವವರೆಗೂ ಮನವರಿಕೆಯಾಗಲಿಲ್ಲ ಮತ್ತು ಹೇಗಾದರೂ ಅವನ ಪ್ರಜ್ಞಾನವನ್ನು ಉನ್ನತಿಗೊಳಿಸಿ ಅವನ ಕರ್ತವ್ಯದ ಬಗ್ಗೆ ಅವನಿಗೆ ಅರಿವು ಮೂಡಿಸುತ್ತಾನೆ. ಬೇರೆಯವರ ವಿಚಾರವೇನು, ಭಗವಂತನ ದರ್ಶನದಿಂದ ನಮ್ಮೊಳಗಿನ ವಿವೇಕವು ಜಾಗೃತವಾಗುತ್ತದೆ ಎಂದು ಹೇಳುತ್ತೇವೆ. ಆದರೆ ಆ ಇಬ್ಬರು ಮಹಾನ್ ವ್ಯಕ್ತಿಗಳಾದ ದ್ರೋಣ ಮತ್ತು ಭೀಷ್ಮ ಪಿತಾಮಹರು ವಿಶ್ವರೂಪ ದರ್ಶನದಿಂದ ಏನನ್ನಾದರೂ ಕಲಿತಿದ್ದಾರೆಯೇ? ಇಲ್ಲ. ಅವರಿಗೂ ಸಹ ಜ್ಞಾನೋದಯವಾಗಿದ್ದರೆ ಕನಿಷ್ಠ ಪಕ್ಷ ನಾವು ಭಗವಂತನೊಂದಿಗೆ ಹೋರಾಡಬಾರದೆಂಬ ವಿವೇಕ ಮೂಡಿ ಆಯುಧಗಳನ್ನು ತ್ಯಜಿಸಿ ಶರಣಾಗತರಾಗಿ ಧರ್ಮ ಮಾರ್ಗದಲ್ಲಿ ಸಾಗುತ್ತಿದ್ದರು. ಇದು ಮೊದಲನೆಯ ಪಾಠ. ಭೀಷ್ಮ ಪಿತಾಮಹನ ಮೂರ್ಖತನವನ್ನು ಸಾರುವ ಮಹಾಭಾರತದ ಯುದ್ಧದಿಂದ ಮತ್ತು ವಿಶೇಷವಾಗಿ ಭಗವಾನ್ ಕೃಷ್ಣ ಜೀವನದಿಂದ ನಾನು ಕಲಿತ ಎರಡನೆಯ ಪಾಠ. ಇದೇ ರೀತಿಯ ಘಟನೆ ರಾಮಾಯಣದಲ್ಲಿ ದಶರಥನೊಂದಿಗೆ ಸಂಭವಿಸಿದೆ. ಭೀಷ್ಮ ಮತ್ತು ದಶರಥ ಇಬ್ಬರು ತಮ್ಮ ವಚನವನ್ನು ಈಡೇರಿಸಲು ತಲೆಬಾಗಿದ್ದಾರೆ.
ವಚನಗಳು ಶ್ರೇಷ್ಠವಾಗಿರಬಹುದು, ಆದರೆ ನನ್ನ ವಚನ ಪೂರೈಕೆಯಿಂದ ಇನ್ನೊಬ್ಬ ವ್ಯಕ್ತಿಗೆ ನಷ್ಟವನ್ನುಂಟು ಮಾಡುವಂತಹ ಜವಾಬ್ದಾರಿಯನ್ನು ಹೊರಲು ನನಗೆ ಸಾಧ್ಯವಿಲ್ಲ. ಪ್ರಾಣ ಹೋದರೂ ಸರಿಯೇ, ವಚನ ಭ್ರಷ್ಟರಾಗಬಾರದು ಎಂಬ ಅಹಂಕಾರ ಆ ಇಬ್ಬರಲ್ಲೂ ಇತ್ತು. ದಶರಥನ ಈ ಅಹಂಕಾರ, ಅಪ್ಪಟ ಅಹಂಕಾರ, ಅವನು ಕೈಕೇಯಿಗೆ ಹೇಳಬಹುದಿತ್ತು, ಕ್ಷಮಿಸು, ನಾನು ಇದನ್ನು ಪೂರೈಸಲಾರೆ. ನೀನು ನನ್ನಿಂದ ಏನನ್ನಾದರೂ ಕೇಳಬೇಕೆನಿಸಿದರೆ ನನ್ನ ವೈಯಕ್ತಿಕ ವಿಚಾರವಾಗಿ ಕೇಳಬಹುದು. ರಾಮ ನನ್ನ ಮಗನಾದರೂ ಕೂಡ ಅದು ಅವನ ಜೀವನ. ಇದು ತಪ್ಪಾದ್ದರಿಂದ ನಾನು ಅವನನ್ನು ಕಾಡಿಗೆ ಹೋಗಲು ಹೇಳಲಾರೆ. ಅದರಂತೆಯೇ ಭೀಷ್ಮನ ವಚನವೂ ಕೂಡ. ಹಸ್ತಿನಾಪುರವು ಒಂದು ಭೌತಿಕ ಘಟಕವಾಗಿದೆ. ಇಡೀ ಪೀಳಿಗೆಯ ರಾಜಕುಮಾರರು ನಾಶವಾಗುತ್ತಿರುವಾಗ ಅವನು ಏನನ್ನು ರಕ್ಷಿಸಲು ಹೊರಟಿದ್ದಾನೆ? ಅದರಿಂದ ಏನು ಸಿಗುತ್ತದೆ? ಅವನಿಗೆ ಸ್ವಲ್ಪವಾದರೂ ವಿವೇಕವಿದ್ದಿದ್ದರೆ ಧರ್ಮದ ಪರವಾಗಿ ನಿಂತು ಹಸ್ತಿನಾಪುರವನ್ನು ರಕ್ಷಿಸಬಹುದಾಗಿತ್ತು. ಹಾಗಾಗಿ ದುರಹಂಕಾರದಿಂದ ಏನೇ ಆದರೂ ನನ್ನ ವಚನವನ್ನು ಪೂರೈಸುತ್ತೇನೆ ಎಂದು ತಲೆಬಾಗಬಾರದು. ಅದೊಂದು ಮೂರ್ಖತನವಾಗುತ್ತದೆ. ಭಗವಾನ್ ಶ್ರೀಕೃಷ್ಣನ ಜೀವನದಿಂದ ನಾನು ಕಲಿತ ಇನ್ನೊಂದು ವಿಷಯ ಏನೆಂದರೆ, ಅವನು ಅನೇಕ ವಿಷಯಗಳನ್ನು ಹೇಳುತ್ತಾನೆ, ಮತ್ತು ಅತ್ಯುತ್ತಮವಾದ ವಿಷಯವೇನೆಂದರೆ ಅವನು ಹೇಳುತ್ತಾನೆ, ನಾನು ಸಕಲ ಜೀವರಾಶಿಗಳ ಹೃದಯದಲ್ಲಿ ನೆಲೆಸಿದ್ದೇನೆ. ಅಂದರೆ ನೀನು ದೈವತ್ವವನ್ನು ಅನುಭವಿಸಲು ಬಯಸಿದರೆ ನಿನ್ನ ಹೃದಯದೊಳಗೆ ನನ್ನನ್ನು ಕಾಣು. ಅವರು ನೆಲೆಗೊಂಡಿರುವ ಸ್ಥಳದ ವಿಳಾಸವನ್ನು ಅವನೇ ಕೊಟ್ಟಿದ್ದಾನೆ. ನನ್ನನ್ನು ನಿನ್ನ ಹೃದಯದಲ್ಲೇ ನೋಡು ಎಂದಿರುವಾಗ ಭಗವಂತನನ್ನು ಇನ್ನೆಲ್ಲಿ ಹುಡುಕುತ್ತಿದ್ದೇವೆ? ನಾನು ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಗೊಂಡಿದ್ದೇನೆ ಎಂಬ ಭಗವಾನ್ ಕೃಷ್ಣನ ಮಾತನ್ನು ಮರೆತು ನಮ್ಮ ದೃಷ್ಟಿ ಬಾಹ್ಯ ಪವಿತ್ರ ಕ್ಷೇತ್ರಗಳಲ್ಲಿದೆ. ನಮ್ಮ ಶಾಸ್ತ್ರಗಳೂ ಸಹ ಇದನ್ನೇ ವಿಭಿನ್ನ ರೀತಿಯಲ್ಲಿ ಹೇಳುತ್ತದೆ. ಭಗವಂತನು ಅಂತರ್ಯಾಮಿ, ಅಂದರೆ ಒಳಗೆ ನೆಲೆಸಿರುವವನು ಎಂದು. ಆದರೆ ನಾವು ಅಂತರ್ಮುಖಿಯಾಗುವ ಬದಲು ಬಾಹಿರ್ಮುಖಿಗಳಾಗಿದ್ದೇವೆ, ಮತ್ತು ಅದು ಹಿಂದೂ ನಾಗರಿಕತೆಯ ಶಾಪವಾಗಿದೆ. ದಯವಿಟ್ಟು ಅದರ ಬಗ್ಗೆ ಯೋಚಿಸಿ.